गृहमंत्री बसवराज बोम्माई यांनी बेळगावमधील सांब्रा विमानतळावर माध्यमाशी संवाद साधला आहे. यावेळी ते म्हणाले की येत्या 1 नोव्हेंबरला कर्नाटक राज्योत्सव दिन साजरा करण्यात येणार असून महाराष्ट्र एकीकरण समितीकडून या दिवशी काळा दिन म्हणून साजरा केला जातो. हे चुकीचे असल्याचे त्यांनी सांगितले. एकाच राज्यामध्ये हे अशा प्रकारचे उत्सव साजरे केले जात आहेत असे ते म्हणाले. प्रतिवर्ष नोव्हेंबर 1 दिवसावर कराळ दिनाचरण मानतात. ಅದು ಬಹಳ ದೊಡ್ಡ ತಪ್ಪು. ಒಂದು ರಾಜ್ಯದಲ್ಲಿ ಇದ್ದು ಈ ಥರ ಮಾಡುವಂಥದ್ದು ಸರಿಯಲ್ಲ. ಹಿಂದೂ ಕೂಡ ನಾನು ಉಸ್ತುವಾರಿ ಸಚಿವಿದ್ದಾಗ ಅದಕ್ಕೇನು ಪ್ರಿವೆನ್ಷನ್ ಮಾಡಬೇಕು ಏನು ಮಾಡಬೇಕಲ್ಲ ಮಾಡಿದ್ದೆ. ಅಧಿಕಾರಿಗಳು ಇದ್ರ ಬಗ್ಗೆ ನನಗೆ ಒಂದು ಸಂಪೂರ್ಣವಾದ ಮಾಹಿತಿ ಕೇಳಿದ್ದೇನೆ. ಅದು ಬಂದ ತಕ್ಷಣ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೇನೆ. ಈ ಭಾಗದ ಭಾಳ ಜನರು ಬೇಡಿಕೆ ಇದೆ. ನಾನು ಈ ಸಂದರ್ಭದಲ್ಲಿ ಎಷ್ಟು ಹೇಳ ಬಯಸ್ತೇನೆ, ಒಂದು ರಾಜ್ಯದಲ್ಲಿದ್ದು ಇನ್ನೊಂದು ರಾಜ್ಯದ ಆ ರಾಜ್ಯದ ದಿನಾಚರಣೆ ಕರಾಳ ಮಾಡೋದು ಬಹಳ ದೊಡ್ಡ ತಪ್ಪು. ಅದಕ್ಕೇನು ಕ್ರಮಗಳನ್ನು ತೆಗೆದುಕೋಬೇಕು, ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆ ತೊಂದರೆ ಆಗದಂತೆ ಏನು ಕ್ರಮ ತೆಗೆದುಕೋಬೇಕು ಆ ಸೂಚನೆಯನ್ನು ವರದಿಯಲ್ಲಿ ನಾನು ಕೊಡ್ತೇನೆ. ಇನ್ನೊಂದು ಪ್ರಮುಖವಾದ ಏನು ಸರ್, ಪ್ರತಿ ಬಾರಿ ಈ ನವೆಂಬರ್ 1ರಲ್ಲಿ ಏನು ಕೊಂಡಾಟ ಮಾಡ್ತಾರೆ ಒಂದು ಪ್ರಕರಣ ದಾಖಲಾಗುತ್ತೆ, ಬಟ್ ಆ ಪ್ರಕರಣ ಪ್ರಗತಿ ಏನಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದನ್ನು ಕೂಡ ಎಲ್ಲ ಡೀಟೇಲ್ ಆಗಿ ಪರಿಶೀಲನೆ ಮಾಡ್ತೇನೆ. ಯಾವ್ಯಾವ ತಪ್ಪುಗಳು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮಗಳನ್ನು ಜರುಗಿಸ್ತೇನೆ. ಸರ್, ಅಮಿತ್ ಶಾ ಅವರು ಒಂದು ಮಾತಾಡಿದ್ದಾರೆ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಒಂದು ಏನು ಚುನಾವಣೆ ಸಂದರ್ಭದಲ್ಲಿ ಅಂತರ್ರಾಜ್ಯಗಳ ನೀರಿನ ಏನು ಕುಡಿಯುವ ಒಪ್ಪಂದ ಇದೆ ಅದನ್ನು ಮಾಡ್ತೀವಿ ಅನ್ನೋಂಥ ಮಾತನಾಡಿದ್ದಾರೆ. ಅದೇನಂದರೆ ಬಿಜಾಪುರದ ಏನು ಬಬ್ಲೇಶ್ ರೈತನೇ ಅವರು ಅಲ್ಲ, ಅದು ಅದು ಯಾವ ಕಂಟೆಕ್ಸ್ಟಲ್ಲಿ ಅವ್ರು ಹೇಳಿದಾರೆ ಗೊತ್ತಿಲ್ಲ. ಅದನ್ನ ಮಾಹಿತಿಯನ್ನು ತರಿಸ್ಕೊಂಡು ಮಹಾರಾಷ್ಟ್ರ ಮತ್ತು ಕರ್ನಾಟಕ ನಡುವೆ ಜಲ ವಿವಾದಗಳು ಸಾಕಷ್ಟು ಬಗೆಹರಿದಿದ್ದಾವೆ. ಕೆಲವು ಕೊಟ್ಟು ತೆಗೆದುಕೊಳ್ಳುವಂಥ ವಿಚಾರಗಳಿದ್ದಾವೆ, ಅವುಗಳಿಗೆ ತಾಂತ್ರಿಕ ಮತ್ತು ಆಡಳಿತಾತ್ಮಕವಾದಂಥ ಚಿಂತನೆ ರಾಜ್ಯ ಮಟ್ಟದಲ್ಲಿ ಮತ್ತು ಕೇಂದ್ರ ಮಟ್ಟದಲ್ಲಿ ನಡೀಬೇಕು. ಆ ದಿಸೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರಿಂದ ಅದು ಈ ವಿಚಾರವನ್ನು ಅವ್ರ ಗಮನಕ್ಕೆ ತರ್ತೇನೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ನಂಗೆ ಗೊತ್ತು, ಅದು ಅವ್ರು ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, ಅವ್ರು ಕೊಡುತ್ತಾರೆ ಸೋಲಾಪುರ ಲಾತೂರು ಪುಣೆ ಡಿಸ್ಟ್ರಿಕ್ಟ್ಗೆ ಇಲ್ಲಿಂದ ಬಂದು. महाराष्ट्र राज्याला बेळगाव शहर देणार असल्याचे अमित शहा यांनी बोलले होते. याबद्दल पत्रकारांनी त्यांना विचारले असता याला प्रतिउत्तर देत ते म्हणाले की याबद्दल मला काहीच माहीत नसून दोन्ही राज्यांमध्ये जो काही पाण्याबद्दल वादविवाद आहे त्याबद्दल योग्य निर्णय हा घेतला जाईल असे त्यांनी सांगितले. कर्नाटक राज्योत्सव दिवशी काळा दिन साजरा केला जात असून हे योग्य नसून याबद्दल रिपोर्ट सुद्धा दाखल करण्यात आले होते, मात्र यावर कोणतीच कारवाई केली गेली नाही असे त्यांनी सांगितले.